ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ವೀಣಾ ಸಿದ್ದಾಪುರ್ ನೀವೀಗ ನೋಡ್ತಾ ಇದ್ದೀರಾ ಬೆಂಗಳೂರು ಎಕ್ಸ್ಪ್ರೆಸ್ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಹಾಗೂ ಕರಾವಳಿ ಭಾಗದ ಧಾರ್ಮಿಕ ಮತ್ತು ಪ್ರತಿಷ್ಠೆಯಾಗಿರುವ ಕಂಬಳ ಬೆಂಗಳೂರಿನಲ್ಲಿ ನಡೀತಾ ಇದೆ ಇನ್ನೇನು ಒಂದೇ ದಿನ ಬಾಕಿ ಇದೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಜೊತೆಗೆ ಇವತ್ತು ರಿಹರ್ಸಲ್ ಕೂಡ ನಡೆಯಿತು ಇದಕ್ಕೆ ಕಂಬಳ ಕುದಿ ಅಂತ ಹೇಳ್ತಾರೆ ಹಾಗಾದರೆ ಬೆಂಗಳೂರು ಕಂಬಳದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಕರಾವಳಿ ಭಾಗದಲ್ಲಿ ನಡೆಯುವ ಕಂಬಳ ಇದೀಗ ರಾಜಧಾನಿಯ ಜನರನ್ನ ತಲುಪುವಲ್ಲಿ ಯಶಸ್ವಿಯಾಗುತ್ತಿದೆ ಕಾಂತಾರ ನಂತರ ಕ್ರೇಜ್ ಪಡೆದಿದ್ದ ಕಂಬಳ ಬೆಂಗಳೂರಿಗರ ಮನಸ್ಸನ್ನ ಸೆಳೆದಿದೆ ಐವತ್ತೈದು ಎಕರೆ ಪ್ರದೇಶದಲ್ಲಿ ಕಂಬಳ ಆಯೋಜನೆಗೊಂಡಿದೆ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ನಡೆಯಲಿರುವ ಕಂಬಳಕ್ಕೆ ಕೋಣಗಳನ್ನು ಸ್ವಾಗತಿಸಲು ಈಗಾಗಲೇ ಅಂತಿಮ ಸಿದ್ಧತೆ ಕೂಡ ನಡೆದಿದೆ ಇಂದು ರಾತ್ರಿ ಹನ್ನೆರಡು ಗಂಟೆಯೊಳಗೆ ಕರಾವಳಿ ಭಾಗದ ಕೋಣಗಳು ಬೆಂಗಳೂರಿಗೆ ಆಗಮಿಸಲಿವೆ ಇನ್ನು ಸಾಮಾನ್ಯವಾಗಿ ಕರಾವಳಿ ಭಾಗದಲ್ಲಿ ನಿರ್ಮಾಣ ಮಾಡುವ ಕಂಬಳದ ಕರೆ ನೂರ ನಲವತ್ತೇಳು ಮೀಟರ್ ಇರುತ್ತೆ ಆದರೆ ಅರಮನೆ ಮೈದಾನದಲ್ಲಿ ನೂರ ಐವತ್ತೆರಡು ಮೀಟರ್ ಉದ್ದದ ಕರೆ ನಿರ್ಮಿಸಲಾಗಿದ್ದು ಈ ಮೂಲಕ ಅತಿದೊಡ್ಡ ಕರೆ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ ಒಂದೇ ಬಾರಿಗೆ ಎರಡು ಜೋಡು ಕೋಣಗಳನ್ನು ಓಡಿಸಲು ಅವಕಾಶವನ್ನ ಕಲ್ಪಿಸಲಾಗಿದೆ ಇನ್ನು ಶನಿವಾರ ಹಾಗೂ ಭಾನುವಾರ ನಡೆಯುವ ಕಂಬಳಕ್ಕೆ ಉಪ್ಪಿನಂಗಡಿಯಿಂದ ಕೋಣಗಳು ಬೆಂಗಳೂರಿಗೆ ಬರ್ತಿದ್ದು ಕರಾವಳಿ ಕೋಣಗಳು ಹಾಸನವನ್ನ ತಲುಪಿವೆ ನಾಲ್ಕು ಗಂಟೆಗಳ ಕಾಲ ವಿಶ್ರಾಂತಿ ಪಡೆದು ನಂತರ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿವೆ ಇನ್ನು ಈ ವೇಳೆ ಕೋಣಗಳನ್ನು ನೋಡಲು ಜನ ಮುಗಿಬಿದ್ದಿದ್ದು ಕೋಣಗಳಿಗೆ ವಿಶ್ರಾಂತಿ ನೀಡುವ ಜೊತೆಗೆ ಹಾಸನದ ಜನತೆಗೆ ಅಲ್ಲಿಯೇ ಒಂದು ಚಿಕ್ಕ ಕಾರ್ಯಕ್ರಮವನ್ನ ಕೂಡ ಆಯೋಜನೆ ಮಾಡಲಾಗಿದೆ ಜೊತೆಗೆ ಕರಾವಳಿ ಕೋಣಗಳಿಗೆ ಅದ್ದೂರಿ ಸ್ವಾಗತವನ್ನ ನೀಡಲಾಗಿದೆ ಈಗಾಗಲೇ ಬೆಂಗಳೂರಿಗೆ ಮೂರು ಜೊತೆ ಕೋಣಗಳು ಬಂದಿಳಿದಿವೆ ಕೋಣಗಳ ಆರೈಕೆಯಲ್ಲಿ ಮಾಲೀಕರಿದ್ದು ಅವುಗಳನ್ನು ಕಂಬಳ ಸ್ಪರ್ಧೆಯಲ್ಲಿ ಭಾಗವಹಿಸಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಇನ್ನು ಕರಾವಳಿ ಭಾಗದ ಜನಗಳಿಗೆ ಕೋಣಗಳು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ತಮ್ಮ ಮಕ್ಕಳಂತೆಯೇ ಕೋಣಗಳನ್ನು ನೋಡಿಕೊಳ್ತಿದ್ದಾರೆ ಅದರ ಜೊತೆಗೆ ಕಂಬಳ ಕರೆ ಪರಿಶೀಲಿಸಲು ಇಂದು ಕಂಬಳ ಕುದಿಯನ್ನ ನಡೆಸಲಾಯಿತು ಕಂಬಳ ಕುದಿ ಅಂದರೆ ರಿಹರ್ಸಲ್ ಇದರಲ್ಲಿ ಎರಡು ಜೊತೆ ಕೋಣಗಳು ಯಶಸ್ವಿಯಾಗಿ ಟ್ರ್ಯಾಕ್ನಲ್ಲಿ ಓಡಿದ್ವು ಅದಕ್ಕೂ ಮೊದಲು ವಿಶೇಷ ಪೂಜೆ ಕೂಡ ಸಲ್ಲಿಸಲಾಯಿತು ಇನ್ನು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಕಂಬಳ ನೋಡಲು ಎಂಟು ಲಕ್ಷಕ್ಕೂ ಅಧಿಕ ಜನ ಸೇರುವ ನಿರೀಕ್ಷೆ ಇದೆ ಇದಕ್ಕಾಗಿ ಗ್ಯಾಲರಿಯನ್ನ ಕೂಡ ನಿರ್ಮಿಸಲಾಗಿದೆ ಕಂಬಳ ವೀಕ್ಷಣೆಗೆ ನಟರಾದ ಶಿವರಾಜ್ ಕುಮಾರ್ ದರ್ಶನ್ ಸುದೀಪ್ ಭಾಗಿಯಾಗಲಿದ್ದು ಸಂಗೀತ ನಿರ್ದೇಶಕ ಗುರುಕಿರಣ್ ಹಾಗೂ ಅರ್ಜುನ್ ಜನ್ಯ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿದೆ ಇನ್ನು ಎರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಯುವ ಕಂಬಳಕ್ಕೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನರು ಓಡಾಡೋದು ನಮ್ಮ ಮೆಟ್ರೋದಲ್ಲಿ ನಮ್ಮ ಮೆಟ್ರೋ ಅನೇಕ ಕಾರಣಗಳಿಂದ ಇತ್ತೀಚೆಗೆ ಭಾರೀ ಸುದ್ದಿಯಾಗ್ತಾ ಇದೆ ಅದರಲ್ಲೂ ಏನು ನಮ್ಮ ಮೆಟ್ರೋದಲ್ಲಿ ತಿಂಡಿ ತಿಂದಂತಹ ಪ್ರಕರಣ ಕೂಡ ಸಾಕಷ್ಟು ಸುದ್ದಿಯಾಗಿತ್ತು ಅದರ ಜೊತೆಗೆ ಸಿಸಿ ಕ್ಯಾಮೆರಾವನ್ನ ಮುಚ್ಚಿರೋ ಪ್ರಕರಣ ಕೂಡ ಸಾಕಷ್ಟು ಸುದ್ದಿಯಾಗಿತ್ತು ಅದರ ಜೊತೆಗೆ ಇನ್ನೊಂದು ವಿಚಿತ್ರ ಪ್ರಕರಣ ಸುದ್ದಿಯಲ್ಲಿದೆ ಸೊ ಅದ್ಯಾವುದು ಅದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ ಮೊದಲ ಬಾರಿಗೆ ನಮ್ಮ ಮೆಟ್ರೋದಲ್ಲಿ ಭಿಕ್ಷೆ ಬೇಡಿದ ಘಟನೆ ನಡೆದಿದೆ ಭಿಕ್ಷೆ ಬೇಡಿದ ಯುವಕನಿಗೆ ದಂಡವನ್ನು ವಿಧಿಸಲಾಗಿದೆ ಬುಧವಾರ ಬೆಳಗ್ಗೆ ಮೆಟ್ರೋ ರೈಲಿನಲ್ಲಿ ಭಿಕ್ಷೆ ಬೇಡುತ್ತಿದ್ದ ಆರೋಪದ ಮೇಲೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಯುವಕನಿಗೆ ಮೊದಲ ಬಾರಿ ಗೆ ದಂಡ ವಿಧಿಸಿದ ಘಟನೆ ಯಶವಂತಪುರ ನಿಲ್ದಾಣದಲ್ಲಿ ನಡೆದಿದೆ ಇಪ್ಪತ್ತರ ಆಸುಪಾಸು ವಯಸ್ಸಿನ ಯುವಕ ಯಶವಂತಪುರ ನಿಲ್ದಾಣದಿಂದ ನಾಗಸಂದ್ರ ಕಡೆಗೆ ಹೊರಟಿದ್ದ ಮೆಟ್ರೋ ರೈಲಿನಿಂದ ತೆರಳಿದ್ದಾನೆ ಈ ವೇಳೆ ಯಶವಂತಪುರ ರೈಲು ನಿಲ್ದಾಣದಲ್ಲಿ ಈತ ಭಿಕ್ಷೆ ಬೇಡಿದ್ದಾನೆ ಆಗತಾನೇ ಕರ್ತವ್ಯ ಮುಗಿಸಿ ಸಾಮಾನ್ಯ ಇದ್ದ ಹಿರಿಯ ಅಧಿಕಾರಿಯೊಬ್ಬರು ಯುವಕ ಭಿಕ್ಷೆ ಬೇಡುವ ವಿಚಾರವನ್ನು ನಮ್ಮ ಮೆಟ್ರೋ ಭದ್ರತಾ ಕೊಠಡಿಗೆ ತಿಳಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ನೀಡಿದ ಸೂಚನೆ ಮೇರೆಗೆ ಭದ್ರತಾ ಸಿಬ್ಬಂದಿ ಭಿಕ್ಷೆ ಬೇಡುತ್ತಿದ್ದ ಆರೋಪದ ಮೇಲೆ ಯುವಕನನ್ನ ಹಿಡಿಯಲಾಗಿದೆ ಬಳಿಕ ಆತನಿಗೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ಐದುನೂರು ರೂಪಾಯಿ ದಂಡವನ್ನು ವಿಧಿಸಿದೆ ಇನ್ನು ಈ ಯುವಕ ಐವತ್ತು ರೂಪಾಯಿ ಕೊಟ್ಟು ಮೆಟ್ರೋ ಸ್ಮಾರ್ಟ್ ಕಾರ್ಡ್ ಖರೀದಿಸಿ ನೂರ ಐವತ್ತು ರೂಗೆ ಕಾರ್ಡ್ ರೀಚಾರ್ಜ್ ಮಾಡಿಸಿಕೊಂಡಿದ್ದಾನೆ ಆತನ ಜೇಬಿನಲ್ಲಿ ಸಾವಿರ ರೂಪಾಯಿ ಸಹ ಪತ್ತೆಯಾಗಿದೆ ಎಂದು ಆತನನ್ನ ವಿಚಾರಿಸಿದ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಇತ್ತೀಚೆಗೆ ನಮ್ಮ ಮೆಟ್ರೋ ರೈಲಿನಲ್ಲಿ ಆಹಾರ ಪದಾರ್ಥ ತಿನ್ನುವುದು ಟಿಕೆಟ್ಗಳನ್ನು ಖರೀದಿಸದೆ ಸ್ಮಾರ್ಟ್ ಕಾರ್ಡ್ ಸೇರಿದಂತೆ ಯಾವ ಟಿಕೆಟ್ ಇಲ್ಲದೆ ಸಂಚರಿಸಿದ್ದ ಘಟನೆಗಳು ಬೆಳಕಿಗೆ ಬಂದಿದ್ದವು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ರೀಲ್ಸ್ಗಳನ್ನು ಮಾಡುವುದು ಇದು ಇತರ ಸಹ ಪ್ರಯಾಣಿಕರಿಗೆ ಅನಾನುಕೂಲತೆ ಉಂಟುಮಾಡುತ್ತದೆ ಈಗಾಗಲೇ ಉಗುಳುವುದು ಧೂಮಪಾದ ಇತ್ಯಾದಿ ತಪ್ಪುಗಳನ್ನು ಮಾಡಿದಂತವರಿಗೆ ಬಿಎಂಆರ್ಸಿಎಲ್ ದಂಡ ವಿಧಿಸಿದೆ ಸಾಮಾನ್ಯವಾಗಿ ಕಳ್ಳರು ಕಳ್ಳತನ ಮಾಡೋದು ಹಣ ಹಾಗೂ ಒಡವೆಯನ್ನ ಆದರೆ ಇಲ್ಲೊಬ್ಬ ವ್ಯಕ್ತಿ ರಸ್ತೆ ಬದಿಯಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದಂತಹ ಎಳೆನೀರುಗಳನ್ನ ಕದಿಯುತ್ತಿದ್ದ ಅದು ತಾನು ಮಾಡಿದ ಸಾಲವನ್ನ ತೀರಿಸೋದಕ್ಕಾಗಿ ರಾತ್ರಿ ಎಳೆನೀರು ಕದ್ದು ಬೆಳಗ್ಗೆ ಮಾರುತ್ತಿದ್ದ ಆರೋಪಿಯನ್ನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಮೋಹನ್ ಬಂಧಿತ ಆರೋಪಿಯಾಗಿದ್ದಾನೆ ಆರೋಪಿ ಮೋಹನ್ ಕಳೆದ ಮೂರು ತಿಂಗಳಿಂದ ಬೆಂಗಳೂರಿನಲ್ಲಿ ಈ ಒಂದು ಕೃತ್ಯವನ್ನ ಎಸಗುತ್ತಿದ್ದನು ರಾತ್ರಿ ವೇಳೆ ಕಾರ್ನಲ್ಲಿ ಬಂದು ರಸ್ತೆಯ ಪಕ್ಕ ಇಟ್ಟ ಎಳನೀರನ್ನ ಕದಿಯುತ್ತಿದ್ದನು ಇನ್ನು ವ್ಯಾಪಾರಿ ರಾಜಣ್ಣ ಎಂಬುವರು ಮಾರಾಟ ಮಾಡಲು ಹನ್ನೆರಡು ಸಾವಿರ ಎಳೆನೀರು ತಂದಿದ್ದರು ಆದರೆ ಬೆಳಗ್ಗೆ ಅಂಗಡಿಗೆ ಬಂದು ನೋಡಿದಾಗ ಎಳೆನೀರು ಕಾಣಿಯಾಗಿದ್ದವು ಈ ಹಿನ್ನೆಲೆಯಲ್ಲಿ ರಾಜಣ್ಣ ಅವರು ಗಿರಿನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು ತನಿಖೆ ಕೈಗೊಂಡ ಗಿರಿನಗರ ಪೊಲೀಸರು ಆರೋಪಿಯನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಯಿಂದ ಕೃತ್ಯಕ್ಕಾಗಿ ಬಳಸಿದ್ದಂತಹ ಕಾರು ಒಂದು ಎನ್ಫೀಲ್ಡ್ ಬೈಕ್ ಸಹಿತ ಎಂಟು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಆರೋಪಿಯ ಹಿನ್ನೆಲೆ ಬಗ್ಗೆ ನೋಡೋದಾದರೆ ಈ ಹಿಂದೆ ಮೋಹನ್ ಎಳನೀರು ವ್ಯಾಪಾರಿಯಾಗಿದ್ದನು ಬಿಡುವಿನ ಸಮಯದಲ್ಲಿ ರಮ್ಮಿ ಆಟವಾಡಿ ಲಕ್ಷ ಲಕ್ಷ ರು ಸಾಲ ಮಾಡಿಕೊಂಡಿದ್ದನು ಸಾಲ ತೀರಿಸಲು ಕಾರ್ ಬಾಡಿಗೆ ಪಡೆದು ಟ್ಯಾಕ್ಸಿ ಓಡಿಸಲು ಆರಂಭಿಸಿದನು ಹೀಗೆ ಒಂದು ರಾತ್ರಿ ಕಾರಿನಲ್ಲಿ ಹೋಗುವಾಗ ಎಳನೀರು ನೋಡಿದ್ದಾನೆ ಆಗ ಮೋಹನ್ಗೆ ಕಳ್ಳತನದ ಪ್ಲಾನ್ ಹೊಳೆದಿದೆ ಕದ್ದ ಎಳೆನೀರನ್ನ ಮಾರಲು ಗ್ರಾಹಕರನ್ನು ಸಹ ಹುಡುಕಿಕೊಂಡಿದ್ದನು ಪ್ಲಾನ್ ಪ್ರಕಾರ ಎಲ್ಲ ಸೆಟ್ ಆದ ಬಳಿಕ ಪ್ರತಿ ರಾತ್ರಿ ನೂರು ಎಳೆನೀರನ್ನ ಕದ್ದು ಕ್ಯಾಬ್ನಲ್ಲಿ ಹಾಕಿಕೊಂಡು ಮನೆಗೆ ಹೋಗುತ್ತಿದ್ದನು ಬೆಳಗ್ಗೆ ಎಳೆನೀರನ್ನ ಮಾರಿ ಹಣ ಪಡೆಯುತ್ತಿದ್ದನು ಇದೇ ರೀತಿ ಕಳೆದ ಮೂರು ತಿಂಗಳಿಂದ ಕಳ್ಳತನ ಮಾಡುತ್ತಿದ್ದನು ಎಳೆನೀರು ಕಳೆದುಕೊಂಡ ವ್ಯಾಪಾರಿಗಳು ಯಾರೂ ಕೂಡ ದೂರನ್ನ ನೀಡಿರಲಿಲ್ಲ ಆದರೆ ರಾಜಣ್ಣ ಎಂಬುವವರು ದೂರು ಕೊಟ್ಟ ಬಳಿಕ ಈತನ ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ ಬೆಂಗಳೂರು ಕಂಬಳಕ್ಕೆ ಕೌಂಟ್ ಶುರುವಾಗಿದೆ ಇದೇ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ಅರಮನೆ ಮೈದಾನದಲ್ಲಿ ಈ ಒಂದು ಕಂಬಳ ನಡೆಯುತ್ತೆ ಜೊತೆಗೆ ಈಗಾಗಲೇ ಸಾಕಷ್ಟು ಕೋಣಗಳು ಕೂಡ ಅರಮನೆ ಮೈದಾನಕ್ಕೆ ಆಗಮಿಸಿವೆ ಆಯೋಜಕರು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಜೊತೆಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಈ ಒಂದು ಕಂಬಳಕ್ಕೆ ಎಂಟ್ರೆನ್ಸ್ ಫೀಸ್ ಏನಾದರೂ ಇದೆಯಾ ಅಂತ ಆದ್ರೆ ಈಗಾಗಲೇ ಆಯೋಜಕರು ಈ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಕಂಬಳಕ್ಕೆ ಯಾರೆಲ್ಲ ಬರ್ತಾರೋ ಅವರಿಗೆ ಯಾವುದೇ ರೀತಿಯಾದಂತಹ ಟಿಕೆಟ್ ಇರೋದಿಲ್ಲ ಫ್ರೀ ಇರುತ್ತೆ ಯಾರು ಬಂದರೂ ಕೂಡ ವೀಕ್ಷಣೆಯನ್ನ ಮಾಡಬಹುದಾಗಿದೆ ಅಷ್ಟೇ ಅಲ್ಲದೆ ಕಂಬಳದ ಜೊತೆಗೆ ಏನು ಕರಾವಳಿ ಭಾಗದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ ಕಂಬಳವನ್ನ ಕೂಡ ನೋಡಬಹುದು ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ವೀಕ್ಷಣೆ ಮಾಡಬಹುದು ಇನ್ನೇನು ಈ ಒಂದು ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಕಂಬಳದ ಕರೆಯನ್ನ ಅದಕ್ಕೆ ರಾಜ ಮಹಾರಾಜ ಎನ್ನುವಂತಹ ಹೆಸರನ್ನ ಕೂಡ ಇಡಲಾಗಿದೆ ಜೊತೆಗೆ ಮುಖ್ಯ ವೇದಿಕೆ ಏನಿರುತ್ತೆ ಅದಕ್ಕೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ ಅವರ ಹೆಸರನ್ನ ಕೂಡ ಇಡಲಾಗಿದೆ ಈಗಾಗಲೇ ಸಾಕಷ್ಟು ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ ಸುಮಾರು ಇನ್ನೂರು ಜೋಡಿ ಕೋಣಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಇನ್ನೂ ಕೂಡ ರಿಜಿಸ್ಟ್ರೇಷನ್ಸ್ ಆಗ್ತಾ ಇದೆ ಇನ್ನೂರು ಅಥವಾ ಇನ್ನೂರ ಇಪ್ಪತ್ತು ಜೋಡಿ ಕೋಣಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದು ಮೊದಲು ಹಾಗೆ ದ್ವಿತೀಯ ತೃತೀಯ ಕೋಣಗಳಿಗೆ ಬಹುಮಾನವನ್ನ ಕೂಡ ಈಗಾಗಲೇ ಎಷ್ಟು ಅಂತ ಘೋಷಣೆ ಮಾಡಲಾಗಿದೆ ಅದರ ಜೊತೆಗೆ ಆಯೋಜಕರು ಯಾವುದೇ ಸಮಸ್ಯೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ನೀವೇನಾದರೂ ಕರಾವಳಿ ಶೈಲಿಯ ಊಟವನ್ನ ಮಾಡಬೇಕು ಅಂದರೂ ಕೂಡ ಈ ಒಂದು ಅರಮನೆ ಮೈದಾನಕ್ಕೆ ಬರಬಹುದು ಯಾಕಂದ್ರೆ ಸಾಕಷ್ಟು ಸ್ಟಾಲ್ಗಳು ಕೂಡ ಇರಲಿವೆ ಅಂದ್ರೆ ಕರಾವಳಿಯ ಫೇಮಸ್ ಫುಡ್ ಗಳು ಕೂಡ ಲಭ್ಯವಿರುತ್ತೆ ಸೊ ನೀವು ಏನಾದರೂ ಈ ಒಂದು ಕಂಬಳವನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಈ ಒಂದು ಅರಮನೆ ಮೈದಾನಕ್ಕೆ ಬರಬಹುದು ಎರಡು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುತ್ತೆ ಸೊ ಇವತ್ತು ಏನು ಒಂದು ದಿನ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ರಿಹರ್ಸಲ್ ಕೂಡ ನಡೆಯಿತು ಅದು ಕೂಡ ಯಶಸ್ವಿಯಾಗಿದೆ ಹಾಗಾಗಿ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತವಾಗಿದ್ದಂತಹ ಕಂಬಳ ಬೆಂಗಳೂರಿನಲ್ಲೂ ನಡೀತಾ ಇರೋದು ಒಂದು ರೀತಿಯ ಖುಷಿಯಾದಂತಹ ವಿಚಾರ ಈಗಾಗಲೇ ಆ ಒಂದು ಕೋಣಗಳ ಕಲರವ ಇರಬಹುದು ಅಥವಾ ಕಂಬಳದ ಕಲರವ ಅರಮನೆ ಮೈದಾನದಲ್ಲಿ ಶುರುವಾಗಿದೆ ಆ ಒಂದು ಸಂಭ್ರಮ ಮನೆ ಮಾಡಿದೆ ಸೊ ನೀವು ಏನಾದರೂ ಕಂಬಳವನ್ನ ಕಣ್ತುಂಬಿಕೊಳ್ಬೇಕು ಅಂತಿದ್ರೆ ಅರಮನೆ ಮೈದಾನಕ್ಕೆ ಭೇಟಿ ನೀಡಿ ಪ್ರತಿನಿತ್ಯ ಚಿನ್ನ ಹಾಗೂ ಬೆಳ್ಳಿಯ ಬೆಲೆ ಏರಿಳಿಕೆ ಕಾಣುತ್ತಲೇ ಇರುತ್ತದೆ ಬೆಂಗಳೂರಿನಲ್ಲಿ ಇಂದಿನ ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯನ್ನ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತಾರು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ